ನನ್ನ ಹೆಸರು ವೈಷ್ಣವಿ. ನಾನು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವರು ನಮ್ಮಪ್ಪ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ನಮ್ಮಪ್ಪ ಆಸೆ ಪಟ್ಟಂಗೆ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿಸಿದ್ರು, ಆದರೆ ನಂಗೆ ಇಂಟ್ರೆಸ್ಟ್ ಇದ್ದಿದ್ದು ಫ್ಯಾಷನ್ ಡಿಸೈನಿಂಗಲ್ಲಿ. ನಮ್ಮಮ್ಮನ ಹೆಸರಲ್ಲಿ ಒಂದು ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಿಂತ್ಕೋ ಅಪ್ಪ, ಹೆಸರಲ್ಲಿ ಹೇಳ್ಬೇಕು ನಿನ್ಗೆ ಈ ಥರ ಡ್ರೆಸ್ ಹಾಕೋಬೇಡ ಅಂತ. ನನಗಿಷ್ಟ ಆಗಲ್ಲ, ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊ, ಆಫೀಸ್ಗೆ ಹೋಗು. ಅಪ್ಪ ಅದು ವಾದ ಮಾಡಬೇಡ, ಹೇಳ್ದಷ್ಟು ಮಾಡು, ನಾನು ನಿಮ್ಮಪ್ಪ. ಈ ಮನೇಲಿ ಪ್ರತಿ ಒಂದು ವಿಷಯ ನಮ್ಮಪ್ಪ ಹೇಳ್ದಂಗೆ ನಡಿಬೇಕು. ನಂಗಮ್ಮ ಇಲ್ಲ, ಅಮ್ಮ ಸತ್ತು 20 ವರ್ಷ ಆಯಿತು. ಅಪ್ಪ ಇನ್ನೊಂದು ಮದುವೆ ಆದರು, ಕೆಲವು ವರ್ಷದಲ್ಲೇ ಡಿವೋರ್ಸು ಆಯಿತು. ಅಭಿ ನನ್ನ ಬಾಯ್ಫ್ರೆಂಡ್, ನಂಗೇನು ಬೇಕು ಅಂತ ಕೇಳೋ ಏಕೈಕ ವ್ಯಕ್ತಿ. ಏನಾಯ್ತು, ಯಾಕೆ ಬೇಜಾರಲ್ಲಿದ್ಯಾ? ನಂಗೆ ಈ ಊರು ಬಿಟ್ಟು ದೂರ ಎಲ್ಲಾದರೂ ಹೋಗ್ಬಿಡ್ಬೇಕಂತ ಅನಿಸ್ತಿದೆ. ನಮ್ಮಪ್ಪನ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು, ಸ್ಯಾಡಿಸ್ಟ್. ಎಷ್ಟು ದಿವಸ ಅಂತ ನಿಮ್ಮಪ್ಪನ ಹಿಂಗೆ ಬೈತಾ ಇರ್ತೀಯ ನೀನು? ಇನ್ನೇನು ಮಾಡೋಕ್ಕಾಗತ್ತೆ, ಪ್ರತಿ ಒಂದಕ್ಕೂ ಭಿಕ್ಷಕಂತರ ಭಿಕ್ಷೆ ಬೇಡಬೇಕು ಅವ್ರ ಹತ್ರ. ಅಣ್ಣ 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 ಅಭಿ ಅಣ್ಣ ಇಲ್ಲ ಅಂತ ಹೇಳಿ ಕಳಿಸು. ಅಣ್ಣ ಅಣ್ಣ ಸಿಗರೇಟ್ ಎಣ್ಣೆ ಅಂತ ಮಿಸ್ ಯೂಸ್ ಮಾಡ್ಕೋತಾರೆ. ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಹೋಗ ಅಣ್ಣ ಹೋಗಲೇ ಒಳ್ಳೆ ತಿರ್ಪ. ನನ್ನ ಮಕ್ಕಳು ಸಹವಾಸ ಆಯ್ತು. ಓದೋದಿಕ್ಕೆ ಆಸಕ್ತಿ ಇರೋ ಹುಡುಗ ಭಿಕ್ಷೆ ಬೇಡಿ ಓದ್ತಿದ್ದಾನೆ. ಅವನು ನನ್ನ ಥರನೇ ಅಪ್ಪ ಅಮ್ಮ ಯಾರು ಇಲ್ದಲೆ ಇರೋ ಅನಾಥ. ನನ್ಗೂ ಅವನಿಗೂ ಏನ್ ವ್ಯತ್ಯಾಸ? ನಾವಿಬ್ರು ಆಸೆ ಪಟ್ಟಂಗೆ ಬದುಕಬೇಕು ಅಂದ್ರೆ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡ್ಬೇಕು. ಅಣ್ಣ ಅಣ್ಣ
ಏನಾಯ್ತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ಯಾ? ಮತ್ತೆ ನಿಮ್ಮ ಅಪ್ಪನ ಹತ್ರ ಜಗಳ ಆಡ್ಕೊಂಬಂದ್ಯಾ? ಹುಡುಗ ಒಳ್ಳೆಯವನು, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಕೂಡ. ನೀನು ಅವನ್ನೇ ಮದ್ವೆ ಆಗ್ಬೇಕು. ನಾನು ಅಭಿನ್ ಲವ್ ಮಾಡ್ತಿದ್ದೀನಿ ಅಪ್ಪ. ಗೊತ್ತು, ಈಗಿನ ಕಾಲದ ಪ್ರೀತಿನ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದ್ದಾರೆ. ನಿನ್ನ ಯಾರು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು, ಹೆಲ್ತ್ ಇಶ್ಯೂ ಇದೆ, ಬೇಡ ಅಂದ್ರು ನಿನಗೆ ಗಂಡ ಮಗು ಬೇಕು ಅಂತ ಕಂಪೇಲ್ ಮಾಡಿ ಹೆರಿಗೆ ಸಮಯದಲ್ಲಿ ಪ್ರಾಣ ಬಿಟ್ರಲ್ಲ ನಮ್ಮಮ್ಮ, ಅದು ಸ್ವಾರ್ಥ. ನಮ್ಮಮ್ಮನ ತರ ನನ್ನ ಕೈಯಲ್ಲಿ ಸಾಯಕ್ಕಾಗಲ್ಲ ಅಪ್ಪ. ಇನ್ಮೇಲಾದ್ರೂ ನಾನು ಆಸೆ ಪಟ್ಟಂಗೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪ.